ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ YouTube ಚಾನೆಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ಪ್ರತಿದಿನ ನಾವು ಮಾಡ್ತಾ ಇರುವಂತ ತಪ್ಪುಗಳ ಬಗ್ಗೆ ಹೇಳ್ತೀನಿ. 90% ಜನ ಈ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ಎಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಓಕೆನಾ? ಮೊದಲನೇದು, ಸೂರ್ಯನ ಬೆಳಕಿಗೆ ತುಂಬಾ ಜನ ಹೋಗೋದೇ ಇಲ್ಲ, ಮನೆ ಒಳಗೆ ಇರ್ತಾರೆ. ಹಾಗೆ ಮಾಡಬೇಡಿ, ಅದರಿಂದ ವಿಟಮಿನ್ ಡಿ ಡಿಫಿಷಿಯನ್ಸಿ ಬರುತ್ತೆ. ಸೂರ್ಯನ ಬೆಳಕಿನಲ್ಲಿ ಅಟ್ಲೀಸ್ಟ್ 1 ಗಂಟೆನಾದ್ರೂ ಇರಲೇಬೇಕು. ಬೆಳಗ್ಗೆ ಸೂರ್ಯೋದಯ ಟೈಮಲ್ಲಿ ಅಥವಾ ಸಂಜೆ ಸೂರ್ಯಾಸ್ತ ಟೈಮಲ್ಲಿ ಇರೋದ್ರಿಂದ ವೈಟಮಿನ್ ಡಿ ನಮ್ಗೆ ಸಿಗುತ್ತೆ. ಇನ್ನು ಸೂರ್ಯನಿಂದ ನಮ್ಗೆ 2 ರೀತಿಯ ಕಿರಣಗಳು ಬರುತ್ತೆ, UV A rays, UV B rays. UV A rays ಯಾವಾಗ್ಲೂ ಇರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ. ಆದ್ರೆ UV B rays ಎಲ್ಲರೂ ಅನ್ಕೊಂಡಿರೋ ಹಾಗೆ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಇರಲ್ಲ. UV B rays ತುಂಬಾ ಹೆಚ್ಚಾಗಿ ಮಧ್ಯಾಹ್ನ 11 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ. ಆ ಸಮಯದಲ್ಲಿ ನೀವು ಬಿಸಿಲಿಗೆ ಜಾಸ್ತಿ ಹೊತ್ತಿದ್ರೆ ನಿಮ್ಮ ದೇಹದಲ್ಲಿ ವೈಟಮಿನ್ D3 ಪ್ರೊಡ್ಯೂಸ್ ಆಗುತ್ತೆ, ನಿಮ್ಗೆ ಡಿಫಿಷಿಯನ್ಸಿ ಬರಲ್ಲ. ಸೊ ಇನ್ ಮುಂದೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೂರ್ಯೋದಯ ಟೈಮಲ್ಲಿ ಅಥವಾ ಸೂರ್ಯಾಸ್ತ ಟೈಮಲ್ಲಿ ವಾಕ್ ಮಾಡಿ. ಜೊತೆಗೆ ಮಧ್ಯಾಹ್ನ ಟೈಮಲ್ಲೂ ಅಟ್ಲೀಸ್ಟ್ 10 ರಿಂದ 15 ನಿಮಿಷ ಸೂರ್ಯನ ಬೆಳಕಿನಲ್ಲಿ ಇರಿ. ಹಾಗೆ ಮಾಡೋದ್ರಿಂದ ನಿಮ್ಗೆ ಯಾವತ್ತೂ ವೈಟಮಿನ್ ಡಿ ಡಿಫಿಷಿಯನ್ಸಿ, D3 ಡಿಫಿಷಿಯನ್ಸಿ ಬರಲ್ಲ. ಎರಡನೇದು, ಪ್ರತಿದಿನ ಕನಿಷ್ಠ ಪಕ್ಷ 10,000 ಹೆಜ್ಜೆನಾದ್ರೂ ನಡಿಬೇಕು. ಅಯ್ಯೋ ದೇವ್ರೇ, 10,000 ಹೆಜ್ಜೆನ ಅನ್ಕೋಬೇಡಿ. ವಾಕ್ ಮಾಡಿದ್ರೆ 10,000 ಹೆಜ್ಜೆ ದೊಡ್ಡ ವಿಷಯ ಏನಲ್ಲ. ಅಟ್ಲೀಸ್ಟ್ 10,000 ಹೆಜ್ಜೆ ಹಾಕೋದ್ರಿಂದ ದೇಹದಲ್ಲಿರೋ ಎಲ್ಲಾ ಭಾಗಕ್ಕೂ ತುಂಬಾ ಒಳ್ಳೇದು, ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ದಿನಾ ಪೂರ್ತಿ ಒಂದೇ ಟೈಮಲ್ಲಿ ನಡೀರಿ ಅಂತ ಹೇಳ್ತಾ ಇಲ್ಲ, ದಿನಾ ಪೂರ್ತಿ ಬೆಳಗ್ಗೆಯಿಂದ ರಾತ್ರಿವರೆಗೂ 10,000 ಹೆಜ್ಜೆನ ನಡಿಲೇಬೇಕು, ನೆನ್ಪಿರ್ಲಿ. ನೆಕ್ಸ್ಟ್, ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡಿಬೇಕು ಅಂತ ತುಂಬಾ ಸಲ ಹೇಳಿದೀನಿ. ಬಾಯಾರಿಕೆ ಆದಾಗ ಮಾತ್ರನೇ ನೀರ್ ಕುಡೀರಿ. ಇದೇನ್ ಮೇಡಮ್ ಹೀಗೆ ಹೇಳ್ತೀರಾ, ನಿಮ್ಮ ಹಳೆ ವಿಡಿಯೋದಲ್ಲಿ 3 ರಿಂದ 4 ಲೀಟರ್ ನೀರ್ ಕುಡೀರಿ ಅಂತ ನೀವೇ ಹೇಳಿದ್ದೀರಾ, ಇವಾಗ ಬಾಯಾರಿಕೆ ಆದ್ರೆ ಮಾತ್ರನೇ ಕುಡೀರಿ ಅಂತ ಹೇಳ್ತಿರಲ್ಲ ಅಂದ್ರೆ ಕ್ಷಮಿಸಿ, ನಿಮ್ಗೆ ಬಾಯಾರಿಕೆ ಆದಾಗ್ಲೇ ಸ್ವಲ್ಪ ಜಾಸ್ತಿ ನೀರ್ ಕುಡೀರಿ. ಅದನ್ ಬಿಟ್ಟು 3 ರಿಂದ 4 ಲೀಟರ್ ನೀರ್ ಕುಡಿಬೇಕು ಅಂತ ತುಂಬಾ ಜನ ಒಂದೇ ಸಲ ಕುಡಿತಾ ಇದಾರೆ. ಹಾಗೆ ಮಾಡೋದ್ರಿಂದ ಕಿಡ್ನಿ ಮೇಲೆ ಪ್ರೆಷರ್ ಬೀಳುತ್ತೆ, ನಿಮ್ಮ ಆರೋಗ್ಯ ಹಾಳಾಗುತ್ತೆ. ನಿಮ್ಗೆ ಬಾಯಾರಿಕೆ ಆದಾಗೆಲ್ಲ 1-2 ಗ್ಲಾಸ್ ನೀರ್ ಕುಡೀರಿ. ಚಳಿಗಾಲದಲ್ಲಿ ಬಾಯಾರಿಕೆ ತುಂಬಾ ಕಡಿಮೆ ಆಗುತ್ತೆ, ನೀರ್ನು ಕಡಿಮೆ ಕುಡಿತೀರಾ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಬಾಯಾರಿಕೆ ಆಗೋದ್ರಿಂದ ಜಾಸ್ತಿ ನೀರ್ ಕುಡಿತೀರಾ. ಅಪ್ರಾಕ್ಸಿಮೇಟ್ಲಿ 2 ರಿಂದ 3 ಲೀಟರ್ ಹಾಗೆ ಆಗುತ್ತೆ. ಅದಕ್ಕೆ ನಾನು 3 ಲೀಟರ್ ನೀರ್ ಕುಡೀರಿ ಅಂತ ಹೇಳ್ದೆ. ಬಾಯಾರಿಕೆ ಆಗ್ದಲೇ ಇದ್ದಾಗ್ಲೂ ಸುಮ್ನೆ ನೀರ್ ಕುಡಿಬೇಡಿ. ನಾವು ತಗೊಳ್ಳೋಂತ ಆಹಾರದಲ್ಲೂ ನೀರಿನಂಶ ಇರೋದ್ರಿಂದ ಬಾಯಾರಿಕೆ ಆದಾಗ ನೀರ್ ಕುಡಿದ್ರೆ ಒಳ್ಳೇದು. ಇನ್ನು ನೀರ್ ಕುಡಿಬೇಕಾದ್ರೆ ಯಾವಾಗ್ಲೂ ಕೂತ್ಕೊಂಡೇ ಕುಡಿಬೇಕು. ನೀರನ್ನ ಹೇಗ್ ಕುಡಿಬೇಕು, ಯಾವ ಟೈಮಲ್ಲಿ ಕುಡಿಬೇಕು, ಅದ್ರ ಬಗ್ಗೆ ಎಲ್ಲ ವಿಡಿಯೋ ಆಲ್ರೆಡಿ ಮಾಡಿದೀನಿ, ಒಂದ್ಸಲ ನೋಡಿ ಫ್ರೆಂಡ್ಸ್. ಇನ್ನು ತುಂಬಾ ಜನ ಮಾಡೋ ತಪ್ಪೇನ್ ಗೊತ್ತಾ, ಹಣ್ಣು ತಿಂತಾರೆ, ಹಣ್ಣು ತಿಂದ ತಕ್ಷಣ ನೀರ್ ಕುಡಿತಾರೆ. ಅದು ತುಂಬಾ ತಪ್ಪು. ಹಣ್ಣು ನಿಧಾನವಾಗಿ ಡೈಜೆಸ್ಟ್ ಆಗಿ ಅದ್ರಲ್ಲಿರುವಂತಹ ಪೋಷಕಾಂಶಗಳು ರಕ್ತಕ್ಕೆ ಹೋಗ್ತಿರುತ್ತೆ. ನಾವು ಸಡನ್ ಆಗಿ ನೀರ್ ಕುಡಿಯೋದ್ರಿಂದ ಅದು ಡೈರೆಕ್ಟ್ ಆಗಿ ಹೋಗಿ ಹೊಟ್ಟೆಯಲ್ಲಿ ಸೇರ್ಕೊಳ್ಳುತ್ತೆ, ಡೈಜೆಸ್ಟ್ ಆಗಿ ಹೊರಗಡೆ ಬಂದ್ಬಿಡುತ್ತೆ. ಅದರಿಂದ ಯಾವತ್ತೂ ಹಣ್ಣುಗಳನ್ನ ತಿಂದ ತಕ್ಷಣ ನೀರ್ನ ಕುಡಿಬೇಡಿ, 1/2 ಗಂಟೆ ಆದ್ಮೇಲೆ ನೀರ್ ಕುಡೀರಿ. ಅದೇ ರೀತಿ ಊಟ ಆದ ತಕ್ಷಣ ನೀರ್ ಕುಡಿಬಾರ್ದು, ಊಟ ಆಗಿ 40 ನಿಮಿಷ ಆದ್ಮೇಲೆನೆ ನೀರ್ ಕುಡಿಬೇಕು. ನಾವು ತಿಂದ ಆಹಾರ ಜೀರ್ಣ ಆಗ್ಬೇಕು ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್, ಡೈಜೆಸ್ಟಿವ್ ಆಸಿಡ್ಸ್, ಜ್ಯೂಸಸ್ ಎಲ್ಲ ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗ್ತಿರುತ್ತೆ. ಕೆಲವರು ಊಟದ ಜೊತೆನೆ ನೀರ್ ಕುಡಿತಾ ಇರ್ತಾರೆ, ಊಟ ಆದ ತಕ್ಷಣನೇ ಜಾಸ್ತಿ ನೀರ್ ಕುಡಿತಾರೆ. ಹಾಗೆ ಕುಡಿಯೋದ್ರಿಂದ ಆಸಿಡ್ಸ್ ಎಲ್ಲ ಡೈಲ್ಯೂಟ್ ಆಗುತ್ತೆ, ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ, ಅಜೀರ್ಣ ಸಮಸ್ಯೆ ಬರುತ್ತೆ, ಮಲಬದ್ಧತೆ ಜಾಸ್ತಿ ಆಗುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಇನ್ ಮುಂದೆ ಊಟ ಆದ ತಕ್ಷಣ ನೀರ್ ಕುಡಿಬೇಡಿ, ಊಟ ಆಗಿ 40 ನಿಮಿಷ ಆದ್ಮೇಲೆನೆ ನೀರ್ ಕುಡಿಬೇಕು. ನೆಕ್ಸ್ಟ್ ಮಾಡೋ ತಪ್ಪೇನ್ ಗೊತ್ತಾ, ಊಟ ಆದ ತಕ್ಷಣ ಹಣ್ಣು ತಿನ್ನೋದು. ಹಣ್ಣುಗಳನ್ನ ಊಟ ಆದ ತಕ್ಷಣ ತಿನ್ಬಾರ್ದು, ಊಟ ಆಗಿ 1 ಗಂಟೆ ನಂತರನೇ ತಿನ್ಬೇಕು ಅಥವಾ ಊಟಕ್ಕಿಂತ 1 ಗಂಟೆ ಮುಂಚೆ ತಿನ್ಬೇಕು. ಊಟ ಆದ ತಕ್ಷಣ ಯಾವತ್ತೂ ಹಣ್ಣುಗಳನ್ನ ತಿನ್ಬೇಡಿ, ತಿಂದ್ರೆ ಏನಕ್ಕೂ ಯೂಸ್ ಆಗಲ್ಲ, ಅದರಲ್ಲಿರುವಂತ ಪೋಷಕಾಂಶಗಳು ನಿಮ್ಗೆ ಸಿಗಲ್ಲ. ನೆಕ್ಸ್ಟ್, ಎಲ್ಲರೂ ಮಾಡುವಂತ ತಪ್ಪು ಮೊಬೈಲ್ ತುಂಬಾ ಹೆಚ್ಚಾಗಿ ಬಳಸೋದು. ಮೊಬೈಲ್ನ ನಿಮ್ಮ ಕಿವಿ ಹತ್ರ ಇಟ್ಕೊಂಡು ಮಾತಾಡಬೇಡಿ, ಅಟ್ಲೀಸ್ಟ್ 1/2 ಅಡಿ ದೂರದಲ್ಲಿ ಇಟ್ಕೊಂಡೇ ಮಾತಾಡಬೇಕು. ನೀವು ಪರ್ಸನಲ್ ಮಾತಾಡೋದಾದ್ರೆ ಇಯರ್ ಫೋನ್ಸ್ ನ ಬಳಸಿ, ಬ್ಲೂಟೂತ್ ಸಿಗ್ತಾ ಇದೆ ಅದನ್ನ ಯೂಸ್ ಮಾಡಿ ಬಳಸಿ. ಕಿವಿ ಮೇಲೆ ಇಟ್ಕೊಂಡು ಮೊಬೈಲ್ನ ಬಳಸಬೇಡಿ. ಮೊಬೈಲ್ ಇಂದ ಬರುವಂತಹ ರೇಡಿಯೇಷನ್ಸ್ ನಿಮ್ಮ ಮೆದುಳನ್ನ ಹಾಳು ಮಾಡುತ್ತೆ. ಇನ್ನು ಮಕ್ಕಳಿಗೆ ಈ ರೇಡಿಯೇಷನ್ ಎಫೆಕ್ಟ್ಸ್ 10 ಪಟ್ಟು ಜಾಸ್ತಿ ಎಫೆಕ್ಟ್ ಆಗುತ್ತೆ. ನೆನಪಿರಲಿ, ಅವರ ಮೆದುಳು ಮಂದ ಆಗುತ್ತೆ, ಚುರುಕಾಗಲ್ಲ, ಮಂದ ಆಗೋಗುತ್ತೆ. ಮೊಬೈಲ್ ಕೊಟ್ಟು ಮಕ್ಕಳನ್ನ ಪೆದ್ರು ಮಾಡ್ತೀರಾ. ನಮ್ಮ ಹತ್ರ ಇಯರ್ಫೋನ್ಸ್ ಇಲ್ಲ, ತಗೊಳ್ಳೋಕೆ ಟೈಮ್ ಹಿಡಿಯುತ್ತೆ ಅನ್ನೋಗೆ ಹೇಳ್ತಾ ಇದ್ದೀನಿ. ಬಲ ಕಿವಿಗಿಂತ ಎಡ ಕಿವಿಲಿ ಮಾತಾಡಿದ್ರೆ ಆಗ ಮೊಬೈಲಿಂದ ಬರುವಂತ ರೇಡಿಯೇಷನ್ ಮೆದುಳಿಗೆ ಎಫೆಕ್ಟ್ ಆಗೋದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ತಪ್ಪು, ಬ್ರಷಿಂಗ್. ಬ್ರಷ್ನ ಸರಿಯಾಗಿ ಯಾರು ಮಾಡ್ತಾ ಇಲ್ಲ. ಸರ್ಕ್ಯುಲರ್ ಮೋಷನ್ ಅಲ್ಲಿ ಬ್ರಷ್ ಮಾಡಬೇಕು ಅಥವಾ ವರ್ಟಿಕಲ್ ಆಗಿ ಬ್ರಷ್ ಮಾಡಬೇಕು. ಎಲ್ಲರೂ ಹೇಗ್ ಬಂದ್ ಹಾಗೆ ಬ್ರಷ್ ಮಾಡ್ತಾ ಇದಾರೆ. ಹಾಗೆ ಮಾಡೋದ್ರಿಂದ ಸರಿಯಾಗಿ ಹಲ್ ಕ್ಲೀನ್ ಆಗಲ್ಲ. ಹಲ್ ಕ್ಲೀನ್ ಆಗಿಲ್ಲ ಅಂದ್ರೆ ಎಷ್ಟೆಲ್ಲ ತೊಂದರೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಲ್ವಾ. ಅಟ್ಲೀಸ್ಟ್ 2 ನಿಮಿಷ ಬ್ರಷ್ ನೀಟಾಗಿ ಮಾಡಬೇಕು, ಸರ್ಕ್ಯುಲರ್ ಮೋಷನ್ ಅಥವಾ ವರ್ಟಿಕಲ್ ಮೋಷನ್ ಅಲ್ಲಿ ಮಾಡಬೇಕು. ಇನ್ನು ಬ್ರಷ್ ಮಾಡುವಾಗ ತುಂಬಾ ಜನ ಮಾಡೋ ತಪ್ಪು, ಟೂತ್ ಪೇಸ್ಟ್ ನ ತುಂಬಾ ಹೆಚ್ಚಾಗಿ ಬಳಸ್ತಾರೆ. ನೆನ್ಪಿಟ್ಕೊಳ್ಳಿ, ದೊಡ್ಡವರು ಅಡಲ್ಟ್ಸ್ 1 ಬಟಾಣಿ ಕಾಳಷ್ಟು ಮಾತ್ರನೇ ಟೂತ್ ಪೇಸ್ಟ್ ನ ಬಳಸಬೇಕು. ಚಿಕ್ಕ ಮಕ್ಕಳು ಅಕ್ಕಿ ಕಾಳಷ್ಟು ಮಾತ್ರನೇ ಟೂತ್ ಪೇಸ್ಟ್ ನ ಬಳಸಬೇಕು. ಕೆಮಿಕಲ್ ಫ್ರೀ, ಫ್ಲೋರಿಡ್ ಫ್ರೀ ಇರುವಂತ ಟೂತ್ ಪೇಸ್ಟ್ ಮಾತ್ರನೇ ಬಳಸಬೇಕು. ವಾರಕ್ಕೊಮ್ಮೆ ಆದ್ರೂ ಕಲ್ಲುಪ್ಪು, ಅರಿಶಿನ, ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಹಲ್ಲುಜ್ಜಿಸಿ. ಅದರಿಂದ ಹಲ್ಲಿನಲ್ಲಿರುವಂಥ ಕ್ರಿಮಿ ಕೀಟಗಳೆಲ್ಲ ನಾಶ ಆಗುತ್ತೆ, ಬ್ಯಾಡ್ ಸ್ಮೆಲ್, ದುರ್ವಾಸನೆ ಎಲ್ಲ ಹೋಗುತ್ತೆ, ದಂತ ಸಮಸ್ಯೆಗಳು ಆದಷ್ಟು ಕಡಿಮೆ ಆಗುತ್ತೆ. ಕೆಮಿಕಲ್ ಇರುವಂಥ ಟೂತ್ ಪೇಸ್ಟ್ ನ ಬಳಸಬೇಡಿ. ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ, ಒಂದ್ಸಲ ನೋಡಿ. ಇನ್ನು ಕಾಮನ್ ಆಗಿ ಮಾಡುವಂತ ತಪ್ಪು, ಟೂತ್ ಬ್ರಷ್ ನ ರೆಗ್ಯುಲರ್ ಆಗಿ ಚೇಂಜ್ ಮಾಡೋದೇ ಇಲ್ಲ. ವರ್ಷಾನ್ಗಟ್ಲೆ ಒಂದೇ ಟೂತ್ ಪೇಸ್ಟ್ ನ ಬಳಸ್ತಿರ್ತಾರೆ, ಅದು ತಪ್ಪು. ಪ್ರತಿ 3 ತಿಂಗಳಿಗೆ ಒಂದ್ಸಲ ಟೂತ್ ಬ್ರಷ್ ನ ಚೇಂಜ್ ಮಾಡಲೇಬೇಕು. ಇಲ್ಲ ಅಂದ್ರೆ ಟೂತ್ ಬ್ರಷ್ ನಲ್ಲಿ ನಾವು ಬ್ರಷ್ ಮಾಡಿದಾಗ ಅದ್ರ ಮೇಲಿರುವಂತಹ ಬ್ಯಾಕ್ಟೀರಿಯಾಸ್, ವೈರಸ್ ಎಲ್ಲ ಹಾಗೆ ಸೇರ್ಕೊಂಡು ತುಂಬಾ ಅನಾರೋಗ್ಯ ಉಂಟು ಮಾಡುತ್ತೆ. ಟೂತ್ ಬ್ರಷೇ ನಮ್ಮ ದಂತ ಸಮಸ್ಯೆಗೆ ಮೇನ್ ಕಾರಣ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ತಪ್ಪೇನ್ ಗೊತ್ತಾ, ಯಾವಾಗ್ಲೂ ಯೋಗ ಅಥವಾ ಎಕ್ಸರ್ಸೈಸ್, ವರ್ಕೌಟ್, ರನ್ನಿಂಗ್ ಮಾಡೋ ಮುಂಚೆ ವಾರ್ಮ್ ಅಪ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಡೇಗೆ ನಿಮ್ಗೆ ಸಂಧಿ ನೋವು, ಸೊಂಟ ನೋವು, ಕೈಕಾಲ್ ನೋವು, ಜಾಯಿಂಟ್ ಪೇನ್ಸ್ ಎಲ್ಲ ಬಂದ್ಬಿಡುತ್ತೆ. ಇನ್ನು ನೆಕ್ಸ್ಟ್ ತಪ್ಪು, ಇಯರ್ ಬಡ್ಸ್ ನ ರೆಗ್ಯುಲರ್ ಆಗಿ ಬಳಸಬೇಡಿ. ಇಯರ್ ಬಡ್ಸ್ ನ ಹೆಚ್ಚಾಗಿ ಬಳಸೋದ್ರಿಂದ ನಮ್ಮ ಕಿವಿಯಲ್ಲಿ ಇರುವಂತಹ ವ್ಯಾಕ್ಸ್ ಫುಲ್ ಕ್ಲೀನ್ ಆಗಿ ಹೋಗುತ್ತೆ. ಅದರಿಂದ ತುಂಬಾ ತೊಂದರೆ ಉಂಟಾಗುತ್ತೆ, ಇನ್ಫೆಕ್ಷನ್ಸ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ವ್ಯಾಕ್ಸ್ ನ ಹೇಗೆ ಕ್ಲೀನ್ ಮಾಡಬೇಕು ಅಂದ್ರೆ ಕ್ಲೀನ್ ಆಗಿ ಹತ್ತಿ ಬಟ್ಟೆಯಿಂದ ಒರೆಸ್ಕೊಳ್ಳಿ, ವ್ಯಾಕ್ಸ್ ಎಲ್ಲ ನೀಟಾಗಿ ಬರುತ್ತೆ. ನೀವು ಇಯರ್ ಬಡ್ಸ್ ನೇ ಬಳಸಬೇಕು ಅಂದ್ರೆ ತಿಂಗಳಿಗೆ 1 ಸಲ ಬಳಸಿ, ತುಂಬಾ ಒಳಗೆ ಇಯರ್ ಬಡ್ಸ್ ನ ಹಾಕ್ಬೇಡಿ, ಕಿವುಡುತನ ಬರೋ ಚಾನ್ಸ್ ತುಂಬಾ ಹೆಚ್ಚಾಗಿರುತ್ತೆ, ಹುಷಾರು. ಇನ್ನು ನೆಕ್ಸ್ಟ್ ಮಾಡೋ ತಪ್ಪು, ಇಯರ್ ಫೋನ್ಸ್ ಬಳಸಕ್ ಹೇಳ್ದೆ. ಇಯರ್ ಫೋನ್ಸ್ನು ಇಟ್ಕೊಳಕ್ ತುಂಬಾ ಜನಕ್ಕೆ ಸರಿಯಾಗಿ ಗೊತ್ತೇ ಇಲ್ಲ. ಇಯರ್ ಫೋನ್ಸ್ ನ ನೋಡಿ, ನಾನು ತೋರಿಸಿದನಲ್ವಾ, ಈ ತರನೇ ಇಟ್ಕೋಬೇಕು. ಹೀಗೆ ಬಳಸೋದ್ರಿಂದ ಇಯರ್ ಫೋನ್ಸ್ ಅಷ್ಟು ಬೇಗ ಕೆಡೆ ಬೀಳಲ್ಲ, ಅದ್ರ ಮ್ಯೂಸಿಕ್ ಇರ್ಬೋದು, ವಾಯ್ಸ್ ತುಂಬಾ ಚೆನ್ನಾಗಿ ಕೇಳುತ್ತೆ. ನಾರ್ಮಲ್ ಆಗಿ ಇಟ್ಕೋಬೇಡಿ, ಹೀಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಮಾಡೋ ತಪ್ಪು, ಸಕ್ಕರೆ. ಸಕ್ಕರೆ ಅಂದ್ರೆ ಸ್ಲೋ ಪಾಯ್ಸನ್, ಎಲ್ಲರೂ ಗೊತ್ತು. ಆದ್ರೂ ಸಕ್ಕರೆನ ಪ್ರತಿದಿನ ಬಳಸ್ತಾ ಇದ್ದೀರಾ. ಸಕ್ಕರೆನೇ ನಮ್ಮ ಎಲ್ಲಾ ಕಾಯಿಲೆಗೂ ಮೂಲ ಕಾರಣ ಅಂತ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿದೆ. ಸಕ್ಕರೆ ಬದಲು ಏನ್ ಬಳಸಬಹುದು? ತಾಟಿ ಬೆಲ್ಲ ಅಥವಾ ಸಾವಯವ ಬೆಲ್ಲ, ಖರ್ಜೂರ ಬಳಸಬಹುದು. ಖರ್ಜೂರದ ಪೌಡರ್ ಸಿಗ್ತಿದೆ, ಸಿರಪ್ ಸಿಗ್ತಾ ಇದೆ. ಜೇನುತುಪ್ಪದ ಬಗ್ಗೆ ನಾನು ಹೇಳ್ತಿಲ್ಲ, ಏನಕ್ಕೆ ಅಂದ್ರೆ ಇತ್ತೀಚೆಗೆ ರಿಸರ್ಚ್ ಪ್ರಕಾರ ನಾವು ಒಳ್ಳೆ ಬ್ರ್ಯಾಂಡ್ ಅನ್ಕೊಂಡಿರೋ ಎಲ್ಲಾ ಜೇನುತುಪ್ಪಗಳು ಫೇಕ್ ಅಂತ ಪ್ರೂವ್ ಆಗಿದೆ. ಬರೀ ಸಕ್ಕರೆ ಪಾಕ ಅಥವಾ ಬೆಲ್ಲದ ಪಾಕ ಅಂತ ಪ್ರೂವ್ ಆಗಿದೆ. ಪತಾಂಜಲಿ ಇರ್ಬೋದು, ಡಾಬರ್, ಅಜಂಡು, ಹಿಮಾಲಯ, ಈ ತರ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ಟೆಸ್ಟ್ ಮಾಡ್ತಾರಲ್ವಾ, ಪ್ಯೂರಿಟಿ ಟೆಸ್ಟ್ ಅಲ್ಲಿ ಫೇಲ್ ಆಗಿದೆ. ಸೊ ಜೇನುತುಪ್ಪ ಪ್ಯೂರ್ ಆಗಿರೋ ಸಿಗೋದು ತುಂಬಾ ಕಷ್ಟ. ಸೊ ಜೇನುತುಪ್ಪನ ಬಿಟ್ಬಿಡಿ, ಬೇಡ ನಮ್ಗೆ. ಅದ್ರ ಬದಲು ತಾಟಿ ಬೆಲ್ಲ ಸಿಗುತ್ತೆ, ಖರ್ಜೂರ ಸಿಗುತ್ತೆ, ಖರ್ಜೂರದ ಪೌಡರ್ನ ಬಳಸಿ. ನೆಕ್ಸ್ಟ್, ಹಾಲ್ನ ಕುಡಿಬೇಡಿ. ಹಾಲೇನು ಕುಡಿಬಾರ್ದು, ಅದರಿಂದ ಆಗುವಂತ ಸೈಡ್ ಎಫೆಕ್ಟ್ಸ್ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದೀನಿ, ಒಂದ್ಸಲ ನೋಡಿ. ಹಾಲ್ ಬದಲು ಏನ್ ಕುಡಿಬಹುದು? ತೆಂಗಿನ ಹಾಲು, ವರ್ಲ್ಡ್ ಬೆಸ್ಟ್ ಮಿಲ್ಕ್ ತೆಂಗಿನ ಹಾಲು, ಗೊತ್ತಲ್ವಾ ಎಲ್ಲರಿಗೂ. ಅದೇ ರೀತಿ ಎಳ್ಳಿನ ಹಾಲು, ಬಾದಾಮಿ ಹಾಲು, ರಾಗಿ ಹಾಲು, ಸಜ್ಜೆ ಹಾಲು, ಅದೇ ರೀತಿ ಸಿರಿಧಾನ್ಯದಿಂದ ಹಾಲನ್ನ ಮಾಡ್ಕೊಂಡು ಕುಡಿಬಹುದು. ನಿಮ್ಗೆ ಪ್ಯೂರ್ ನಾಟಿ ಹಸುವಿನ ಹಾಲು ಸಿಕ್ಕಿದ್ರೆ ಕುಡೀರಿ. ನಮ್ಮ ದೇಶದಲ್ಲಿ ಕೇವಲ 5% ಮಾತ್ರ ನಾಟಿ ಹಸುಗಳು ಇದೆ. ಅಂತ ಹಸು ಹಾಲು ನಿಮ್ಗೆ ಸಿಕ್ಕಿದ್ರೆ ಕುಡೀರಿ, ಓಕೆನಾ. ನೆಕ್ಸ್ಟ್, ರಿಫೈನ್ಡ್ ಆಯಿಲ್ಸ್. ದಯವಿಟ್ಟು ರಿಫೈನ್ಡ್ ಆಯಿಲ್ಸ್ ನ ಬಳಸಬೇಡಿ. ರಿಫೈನ್ಡ್ ಆಯಿಲ್ಸ್ ನ ತಯಾರು ಮಾಡಬೇಕಾದ್ರೆ ತುಂಬಾ ರೀತಿಯ ಕೆಮಿಕಲ್ಸ್ ಬಳಸ್ತಾರೆ, ಪ್ರೋಸೆಸ್ ಮಾಡ್ತಾರೆ. ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದರಿಂದನೇ ಕೊಬ್ಬು ಜಾಸ್ತಿ ಆಗುತ್ತೆ, ಬೇರೆ ತರ ಕಾಯಿಲೆಗಳು ಬರ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ದಪ್ಪ ಆಗ್ತಾ ಇದ್ದಾರೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ರಿಫೈನ್ಡ್ ಆಯಿಲ್ಸ್ ತುಂಬಾ ಕೆಟ್ಟದು, ಬಳಸಲೇಬೇಡಿ. ಅದ್ರ ಬದಲು ಗಾಣಕ ಪದ್ಧತಿಯಲ್ಲಿ ತಯಾರಿಸಿರುವಂಥ ಎಣ್ಣೆಗಳನ್ನ ಬಳಸಿ. ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಮಾತ್ರನೇ ಬಳಸಿ. ತೆಂಗಿನ ಎಣ್ಣೆ ತುಂಬಾ ಒಳ್ಳೇದು. ಬೆಸ್ಟ್ ಕುಕ್ಕಿಂಗ್ ಆಯಿಲ್ ಇನ್ ದ ವರ್ಲ್ಡ್ ಅಂದ್ರೆ ತೆಂಗಿನ ಎಣ್ಣೆನೆ ಬರುತ್ತೆ. ಅಥವಾ ಶೇಂಗಾ ಎಣ್ಣೆ ಬಳಸಿ, ಸಾಸಿವೆ ಎಣ್ಣೆ ಬಳಸ್ಬೋದು, ಎಳ್ಳಿನ ಎಣ್ಣೆ ಸಿಸಾಮ್ ಆಯಿಲ್ ಅದನ್ನು ಬಳಸ್ಬೋದು. ನೋಡಿ, ಇಷ್ಟೊಂದೆಲ್ಲ ಆಪ್ಷನ್ಸ್ ಇದೆ. ಒಳ್ಳೆ ಆಪ್ಷನ್ಸ್ ಇರಬೇಕಾದ್ರೆ ಏನಕ್ಕೆ ರಿಫೈನ್ಡ್ ಆಯಿಲ್ಸ್? ಎಲ್ಲದಕ್ಕಿಂತ ಬೆಸ್ಟ್ ಏನು ಗೊತ್ತಾ? ನಮ್ಮ ಇಂಡಿಯನ್ ಸೂಪರ್ ಫುಡ್. ಅದ್ರ ಬಗ್ಗೆ ಹೇಳಿದ್ದೆ ನಿಮಗೆ. ತುಪ್ಪ, ನಾಟಿ ಹಸುವಿನ ತುಪ್ಪ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಅದು ನಿಜವಾಗ್ಲೂ ಸೂಪರ್ ಫುಡ್. ನಿಮಗೆ ನಾಟಿ ಹಸುವಿನ ತುಪ್ಪ ಸಿಕ್ಕಿದ್ರೆ ಬಳಸಿ. ನೆಕ್ಸ್ಟ್, ಪ್ಲಾಸ್ಟಿಕ್ ಬಾಟಲ್ಸ್ ಅಲ್ಲಿ ನೀರು ಕುಡಿಯೋದು, ಪ್ಲಾಸ್ಟಿಕ್ ಬಾಟಲ್ಸ್ ಅಲ್ಲಿ ಆಹಾರನ ಸ್ಟೋರ್ ಮಾಡಿಡೋದು ಒಳ್ಳೇದಲ್ಲ. ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ನಾವು ತಿನ್ನುವಂಥ ಆಹಾರನ ಸೇರುತ್ತೆ, ಅದು ನಮ್ಮ ದೇಹ ಸೇರಿದ್ರೆ ತುಂಬಾ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಪ್ಲಾಸ್ಟಿಕ್ ನಮ್ಮ ಪರಿಸರದಲ್ಲೇ 1000 ವರ್ಷ ಬೇಕು ಡಿಕಂಪೋಸ್ ಆಗೋದಕ್ಕೆ. ಅಂಥದನ್ನ ನಮ್ಮ ಬಾಡಿ ಒಳಗೆ ಹಾಕೊಂಡ್ರೆ ಅದು ಎಷ್ಟು ವರ್ಷ ಬೇಕಾಗುತ್ತೆ? ನಾವು ಸಾಯೋವರೆಗೂ ನಮ್ಮ ಬಾಡಿಲೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅದರಿಂದ ಎಷ್ಟು ಕಾಯಿಲೆಗಳು ಬರುತ್ತೆ ಅಲ್ವಾ? ಇನ್ನು ಮುಂದೆ ಪ್ಲಾಸ್ಟಿಕ್ ಬಾಟಲ್ಸ್ ಬದಲು ಗಾಜಿನ ಬಾಟಲ್ ಬಳಸಿ. ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ ಸಿಗ್ತಾ ಇದೆ, ಅದನ್ನು ಬಳಸಿ. ನಿಮ್ಮ ಪ್ಲಾಸ್ಟಿಕ್ ಬಾಕ್ಸ್, ಸ್ಟೋರೇಜ್ ಬಾಕ್ಸ್ ಬದಲು ಗ್ಲಾಸ್ ಜಾರ್ ಸಿಗ್ತಾ ಇದೆ, ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸಸ್ ಸಿಗ್ತಾ ಇದೆ, ಅದನ್ನ ಬಳಸಿ. ಅದರಿಂದ ಆದಷ್ಟು ಈ ಪ್ಲಾಸ್ಟಿಕ್ ನ್ಯಾನೋ ಪಾರ್ಟಿಕಲ್ಸ್ ನಮ್ಮ ದೇಹನ ಸೇರದಲ್ಲೇ ತಡಿಬಹುದು. ಇವತ್ತಿಂದನೇ ಪ್ಲಾಸ್ಟಿಕ್ ಬಾಟಲ್ಸ್ ಅಲ್ಲಿ ನೀರು ಕುಡಿಯೋದನ್ನ ನಿಲ್ಲಿಸಿ ಫ್ರೆಂಡ್ಸ್. ದಯವಿಟ್ಟು ಈ ತಪ್ಪುಗಳನ್ನ ಇನ್ ಮುಂದೆ ಮಾಡಬೇಡಿ, ಓಕೆನಾ ಫ್ರೆಂಡ್ಸ್? ಪ್ರತಿದಿನ ನೀವು ಎಷ್ಟು ತಪ್ಪನ್ನ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.